ಎಲ್ಲರಿಗೂ ನಮಸ್ಕಾರ. ಇದು ಮುಳುಬಾಗಿಲಿನ ಜನತೆಗೆ ಸಿಹಿ ಸುದ್ದಿ. ನಮ್ಮ ಮುಳುಬಾಗಿಲಿನಲ್ಲಿ ನೂತನವಾಗಿ ಪ್ರಾರಂಭವಾಗಿದೆ ಗೀತಾಶ್ರೀ ಕರೆಸ್ಪಾಂಡೆನ್ಸ್ ಕಾಲೇಜಿನ ಶಾಖೆ. ಇದೇ ನಮ್ಮ ಮುಳುಬಾಗಿಲು ನಗರದ ಮುತ್ಯಾಲಪೇಟೆಯ ಗಂಗಮ್ಮ ದೇವಸ್ಥಾನದ ಬಳಿ ನೂತನವಾಗಿ ಪ್ರಾರಂಭವಾಗಿದೆ ಗೀತಾಶ್ರೀ ಕರೆಸ್ಪಾಂಡೆನ್ಸ್ ಕಾಲೇಜು. ನಮ್ಮ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ, ಡಿಗ್ರಿ, ಮಾಸ್ಟರ್ ಡಿಗ್ರಿ ಕೋರ್ಸ್ಗಳಿಗೆ ದಾಖಲಾತಿ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿದೆ. ನುರಿತ ಯೂನಿವರ್ಸಿಟಿಗಳಾದ ಕುವೆಂಪು ವಿಶ್ವವಿದ್ಯಾಲಯ, ಜೈನ್ ವಿಶ್ವವಿದ್ಯಾಲಯ, ಜೆಎಸ್ಎಸ್ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಇನ್ನಿತರ ವಿಶ್ವವಿದ್ಯಾಲಯಗಳಿಂದ ಆನ್ಲೈನ್ ಮತ್ತು ಆಫ್ಲೈನ್ ಕೋರ್ಸ್ಗಳಿಗೆ ಪರೀಕ್ಷೆಗಳಿಗೆ ಅವಕಾಶ ಮಾಡಿಕೊಡಲಾಗಿದೆ. ಇನ್ಯಾಕೆ ತಡ, ಇಂದೇ ಭೇಟಿ ನೀಡಿ ನಮ್ಮ ಮುಳುಬಾಗಿಲು ನಗರದ ಕೆ ಬೈಪಲ್ಲಿ ರಸ್ತೆಯ ಮುತ್ಯಾಲಪೇಟೆಯ ಗಂಗಮ್ಮನ ದೇವಸ್ಥಾನದ ಬಳಿ ಇರುವ ಗೀತಾಶ್ರೀ ಕರೆಸ್ಪಾಂಡೆನ್ಸ್ ಕಾಲೇಜಿಗೆ ಮತ್ತು ನಿಮ್ಮ ಶಿಕ್ಷಣವನ್ನ ಪೂರೈಸಲು ನಮಗೆ ಅವಕಾಶ ಮಾಡಿಕೊಡಿ ಎಂದು ಮನವಿ. ನಮ್ಮ ಈ ಶಾಖೆಯು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಯುಜಿಸಿ ವತಿಯಿಂದ ಮಾನ್ಯತೆ ಪಡೆದಿದ್ದು, ಯಾವುದೇ ಸಂಕೋಚವಿಲ್ಲದೆ ನಿಮ್ಮ ಶಿಕ್ಷಣವನ್ನ ಪಡೆಯಲು ಬನ್ನಿ, ನಮ್ಮ ಜೊತೆ ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಮೊಬೈಲ್ ನಂಬರ್ಗೆ ಸಂಪರ್ಕಿಸಿ ಮತ್ತು ನಮ್ಮ ಕಚೇರಿಗೆ ಭೇಟಿ ನೀಡಿ ಎಂದು ಈ ಮೂಲಕ ಮನವಿ ಮಾಡುತ್ತೇವೆ. ಎಲ್ಲರಿಗೂ ನಮಸ್ಕಾರ. ಇದು ಮುಳುಬಾಗಿಲಿನ ಜನತೆಗೆ ಸಿಹಿ ಸುದ್ದಿ. ನಮ್ಮ ಮುಳುಬಾಗಿಲಿನಲ್ಲಿ ನೂತನವಾಗಿ ಪ್ರಾರಂಭವಾಗಿದೆ ಗೀತಾಶ್ರೀ ಕರೆಸ್ಪಾಂಡೆನ್ಸ್ ಕಾಲೇಜಿನ ಶಾಖೆ. ಇದೇ ನಮ್ಮ ಮುಳುಬಾಗಿಲು ನಗರದ ಮುತ್ಯಾಲಪೇಟೆಯ ಗಂಗಮ್ಮ ದೇವಸ್ಥಾನದ ಬಳಿ ನೂತನವಾಗಿ ಪ್ರಾರಂಭವಾಗಿದೆ ಗೀತಾಶ್ರೀ ಕರೆಸ್ಪಾಂಡೆನ್ಸ್ ಕಾಲೇಜು. ನಮ್ಮ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ, ಡಿಗ್ರಿ, ಮಾಸ್ಟರ್ ಡಿಗ್ರಿ ಕೋರ್ಸ್ಗಳಿಗೆ ದಾಖಲಾತಿ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿದೆ. ನುರಿತ ಯೂನಿವರ್ಸಿಟಿಗಳಾದ ಕುವೆಂಪು ವಿಶ್ವವಿದ್ಯಾಲಯ, ಜೈನ್ ವಿಶ್ವವಿದ್ಯಾಲಯ, ಜೆಎಸ್ಎಸ್ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಇನ್ನಿತರ ವಿಶ್ವವಿದ್ಯಾಲಯಗಳಿಂದ ಆನ್ಲೈನ್ ಮತ್ತು ಆಫ್ಲೈನ್ ಕೋರ್ಸ್ಗಳಿಗೆ ಪರೀಕ್ಷೆಗಳಿಗೆ ಅವಕಾಶ ಮಾಡಿಕೊಡಲಾಗಿದೆ. ಇನ್ಯಾಕೆ ತಡ, ಇಂದೇ ಭೇಟಿ ನೀಡಿ ನಮ್ಮ ಮುಳುಬಾಗಿಲು ನಗರದ ಕೆ ಬೈಪಲ್ಲಿ ರಸ್ತೆಯ ಮುತ್ಯಾಲಪೇಟೆಯ ಗಂಗಮ್ಮನ ದೇವಸ್ಥಾನದ ಬಳಿ ಇರುವ ಗೀತಾಶ್ರೀ ಕರೆಸ್ಪಾಂಡೆನ್ಸ್ ಕಾಲೇಜಿಗೆ ಮತ್ತು ನಿಮ್ಮ ಶಿಕ್ಷಣವನ್ನ ಪೂರೈಸಲು ನಮಗೆ ಅವಕಾಶ ಮಾಡಿಕೊಡಿ ಎಂದು ಮನವಿ. ನಮ್ಮ ಈ ಶಾಖೆಯು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಯುಜಿಸಿ ವತಿಯಿಂದ ಮಾನ್ಯತೆ ಪಡೆದಿದ್ದು, ಯಾವುದೇ ಸಂಕೋಚವಿಲ್ಲದೆ ನಿಮ್ಮ ಶಿಕ್ಷಣವನ್ನ ಪಡೆಯಲು ಬನ್ನಿ, ನಮ್ಮ ಜೊತೆ ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಮೊಬೈಲ್ ನಂಬರ್ಗೆ ಸಂಪರ್ಕಿಸಿ ಮತ್ತು ನಮ್ಮ ಕಚೇರಿಗೆ ಭೇಟಿ ನೀಡಿ ಎಂದು ಈ ಮೂಲಕ ಮನವಿ ಮಾಡುತ್ತೇವೆ.